ಶುಭೋದಯ. ಶುಭೋದಯ ಮಿಸ್. ಮಕ್ಕಳೇ, ಇವತ್ತ ಓದು ಕರ್ನಾಟಕದಲ್ಲಿ ಭಾಷಾ ಚಟುವಟಿಕೆಯಲ್ಲಿ ಕೊಟ್ಟಿರುವ ವಾಕ್ಯದಲ್ಲಿ ಸೂಕ್ತ ಪದವನ್ನ ಮಾತ್ರ ಬದಲಾಯಿಸಿ ಹೊಸ ವಾಕ್ಯವನ್ನ ರಚನೆ ಮಾಡ್ತಕ್ಕಂಥದ್ದು. ಇದನ್ನ ನೋಡ್ತಾ ಹೋಗೋಣ. ನಾನು ನಿಮಗೆ ಒಂದು ಉದಾಹರಣೆಯನ್ನ ಕೊಡ್ತೀನಿ. ಸೀತಾ ತುಂಬಾ ಹೊಸ ಸೀರೆಯನ್ನು ಉಟ್ಟಿದ್ದಳು. ಅದನ್ನ ನಾವು ಈ ರೀತಿ ಬದಲಾವಣೆಯನ್ನ ಮಾಡಬಹುದು. ಸೀತಾ ತುಂಬಾ ಹಳೆ ಸೀರೆಯನ್ನ ಉಟ್ಟಿದ್ದಳು. ಇಲ್ಲಿ ನಾನು ಹೊಸ ಅಂತಕ್ಕಂತ ಪದವನ್ನ ಬದಲಾವಣೆ ಮಾಡಿ ಆ ಜಾಗಕ್ಕೆ ಹಳೆ ಅಂತಕ್ಕಂತ ಪದವನ್ನ ಸೇರಿಸಿ ಮತ್ತೊಂದು ವಾಕ್ಯವನ್ನು ಮಾಡ್ತೀನಿ. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಅರ್ಥ ಆಯ್ತಾ? ಓಕೆ ಮಕ್ಕಳೇ, ನಾನು ಇಲ್ಲಿ ಒಂದು ಪದ ವಾಕ್ಯವನ್ನ ಬರೆದಿದ್ದೀನಿ. ರವಿ ಊರಿಗೆ ದೊಡ್ಡ ಕಾರಿನಲ್ಲಿ ಹೋಗಲಿದೆ. ಇಲ್ಲಿ ನಾನು ಪದಗಳನ್ನ ಬರೆದಿದ್ದೀನಿ. ಚಿಕ್ಕ, ಬಸ್ಸು, ಜಾತ್ರೆ, ಬಂಧನ. ನೀವು ಒಬ್ಬೊಬ್ರು ಒಂದೊಂದು ಪದವನ್ನ ಎಲ್ಲಿಗೆ ಹಾಕ್ಬೇಕು ಅಲ್ಲಿಗೆ ಹಾಕಿ ಒಂದು ವಾಕ್ಯವನ್ನ ರಚನೆ ಮಾಡ್ತೀರಲ್ವಾ? ಓಕೆ, ಅದು ನೀನ್ ಫಸ್ಟ್ ಟ್ರೈ ಮಾಡಿ. ಇಲ್ಲಿ ಇವಳು ಅನು ಏನ್ ಮಾಡಿದಾಳೆ ಅಂತಂದ್ರೆ, ರವಿ ಊರಿಗೆ ದೊಡ್ಡ ಕಾರಿನಲ್ಲಿ ಹೋದನು ಅಂತಕ್ಕಂತ ವಾಕ್ಯವನ್ನ ಚಿಕ್ಕ ಅಂತಕ್ಕಂತ ಪದವನ್ನ ಬಳಸಿ ರವಿ ಊರಿಗೆ ಚಿಕ್ಕ ಕಾರಿನಲ್ಲಿ ಹೋದನು ಅಂತ ಮಾಡಿದ್ರು. ನೆಕ್ಸ್ಟ್ ಧನ್ಯತ ಇನ್ನೊಂದು ಪದವನ್ನ ಬಳಸಿ ವಾಕ್ಯವನ್ನ ರಚನೆ ಮಾಡಿಗೆ ರವಿ ಜಾತ್ರೆಗೆ ದೊಡ್ಡ ಕಾರಿನಲ್ಲಿ ಹೋದನು ಅಂತಕ್ಕಂತಹ ವಾಕ್ಯವನ್ನ ರಚನೆ ಮಾಡಿದ್ದಾರೆ. ಇಲ್ಲಿ ಊರಿಗೆ ಅಂತಕ್ಕಂತಹ ಒಂದು ಪದವನ್ನ ಜಾತ್ರೆ ಅಂತಕ್ಕಂತಹ ಪದವಾಗಿ ಬದಲಾವಣೆ ಮಾಡಿ ಒಂದು ಹೊಸ ವಾಕ್ಯವನ್ನ ರಚನೆ ಮಾಡಿದ್ದಾರೆ. ವೆರಿ ಗುಡ್. ಇಲ್ಲಿ ಇನ್ನೊಂದು ಪದ ಇದೆ, ಬಂಧನು ಅಂತ ಇದೆ. ವರ್ಷ ನೀನು ಒಂದು ವಾಕ್ಯವನ್ನು ರಚಿಸ್ತೀಯಲ್ವಾ? ವೆರಿ ಗುಡ್, ಬಾಯ್. ಬದಲಾವಣೆ ಮಾಡಿ ಬೇರೊಂದು ಪದವನ್ನ ಹಾಕಿ ಈ ರೀತಿ ನಾವು ಹೊಸ ವಾಕ್ಯಗಳ ರಚನೆಯನ್ನ ಮಾಡಬಹುದು. ಚೆನ್ನಾಗಿ